ಇನ್ನು ರಾಜ್ಯಾದ್ಯಂತ ನಿರಂತರ ಮಳೆಯಾಗ್ತಾ ಇದೆ ಈ ನಿರಂತರ ಮಳೆಗೆ ಜನ ಕೂಡ ಹೈರಾಣಾಗಿದ್ದಾರೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದಂತಹ ಮಳೆಯಾಗಿ ಹಲವಾರು ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳೆಲ್ಲವೂ ಕೂಡ ಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ ಹಲವಾರು ಗ್ರಾಮಗಳಲ್ಲಿ ಈ ಶಾಲೆಗಳು ಈಗಾಗಲೇ ಕುಸಿದು ಕೆಲವು ಕೊಠಡಿಗಳಲ್ಲಿ ಶಿಥಿಲವಾದಂತಹ ಪ್ರದೇಶದಲ್ಲೇ ಮಕ್ಕಳು ಕೂತ್ಕೊಂಡು ಪಾಠವನ್ನು ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಹಲವೆಡೆ ಶಾಲೆಗಳ ಮೇಲ್ಚಾವಣಿ ಗೋಡೆ ಕುಸಿತ ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗಿದೆ ನಿರಂತರ ಮಳೆಯಿಂದ ಸೋರ್ತಾ ಇರುವ ಶಾಲೆಯ ಕಟ್ಟಡ ಒಡೆದು ಹೋಗಿರುವ ಶಾಲೆಯ ಹಿಂಚು ಅದರಲ್ಲಿ ಪಾಠ ಕೇಳ್ತಾ ಇರುವ ಮಕ್ಕಳು ಇದು ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ದುಸ್ಥಿತಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಮಳೆಗೆ ಜಿಲ್ಲೆಯ ಅನ್ನದಾತರು ಒಂದು ಕಡೆ ಕಂಗಾಲಾಗಿದ್ದಾರೆ ಮಳೆಗೆ ಸರ್ಕಾರಿ ಶಾಲೆಯ ಗೋಡೆಗಳು ಸಂಪೂರ್ಣ ನೀರಿನಲ್ಲಿ ನೆನೆದು ಕುಸಿದು ಹೋಗಿದೆ ಶಾಲೆಯ ಮೇಲ್ಚಾವಣಿಗಳು ಕೂಡ ಸೋರ್ತಾ ಇದ್ದು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಶಿಕ್ಷಕರು ಕೂಡ ಮಕ್ಕಳಿಗೆ ಹಾಗೂ ತಮಗೆ ಏನಾಗುತ್ತೆ ಎಂಬ ಭಯದಲ್ಲಿ ಪಾಠ ಮಾಡುವ ಸನ್ನಿವೇಶ ನಿರ್ಮಾಣ ಆಗಿದೆ ಸರ್ಕಾರ ಕೂಡಲೇ ಶಿಥಿಲವಾಗಿರುವ ಕಟ್ಟಡವನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಶಾಲೆಯಾಗ ಮಕ್ಕಳಿಗೆ ಮಕ್ಳಿಗೆ ಮನ್ಯಾಗ ನೆಮ್ಮದಿಲ್ದಂಗೈತೆ ಯಾಕಂದ್ರೆ ಒಂದೊಂದೂ ತಿಂಗಳ ಮಳಿ ಮಳೆ ಸರ ಎಲ್ಲ ಎಂತ ಹೊಸ ಹೊಸ ಬಿಲ್ಡಿಂಗು ಶುರು ಆಗ್ತಾವೆ ಆಮೇಲೆ ಬಿಲ್ಡಿಂಗ್ ಹಾಕಿ ಬಂತಂದೇಳಿ ಅವು ಏನೋ ಮಾಡಿದ್ರೂ ಕಲ್ಪೆ ಆಗಿರ್ಬಿಟ್ಟಿರ್ತವೆ ಸರ್ ಪರ್ಫೆಕ್ಟ್ ಕಾಂಕ್ರೀಟ್ರು ಹಾಕಿರಂಗಿಲ್ಲ ಇಲ್ಲ ಒಂಕ್ರ ಈಗ ಮೊದಲ ಹಂಚಿನ ಮನೆಗಿಂತನೂ ಭಾಳ ಶೋರಾಕತ್ತೆ ಬಿಡೋದು ಸರ್ ಹಂಗಾಗಿ ಶಾಲಿಗೆ ಮಕ್ಳಿಗೆ ಭಾರಿ ಅಸ್ತವ್ಯಸ್ತ ಆಗಿದೆ ಸರ್ ಈಗ ಯಾವ ಹಂಗಾಗಿದ್ವು ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹೊರಟು ಶ್ರೀಮುಕ್ಸ ಮಾಡ್ಕೊಂಡು ನಮ್ಮ ಶಾಲಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಅದರ ಸ್ಪೆಷಲಿ ನಮ್ಮ ದೇವ್ಗಿರೋ ಹಂಕ್ರ ನೋಡ್ಬಾರ್ದು ಸರ್ ಗೋಳಾಟ ಭಯಂಕರ ಗೋಳಾಟ ಆಗಿದೆ ಸರ್ ನಮ್ಮ ಮಾನ್ಯ ಡಿ ಸಿ ಸಾಹೇಬರು ಇಲ್ಲಿ ಅದರ ಸ್ವಲ್ಪ ಗಮನಕ್ಕೆ ತೊಗೊಂಡು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ಗಾಡಿ ತಂಪಿಟ್ಟಿದೆವು ಸರ್ ಸಾಲಾಗ ಮಕ್ಳು ಕುಂದಿರೋದಕ್ಕೆ ಕಷ್ಟ ಆಗಿಬಿಟ್ಟು ಸರ್ ಶಾಲೆಗೆ ಯಾವ ಥರ ಏನು ಮಾಡ್ಕೋಬೇಕನ್ನಂತದ ತಿಳ ಅದಂಗೆ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ದುರಸ್ತಿ ಹಂತಕ್ಕೆ ಬಂದಿದೆ ಅಲ್ಲದೆ ನಿರಂತರ ಮಳೆಗೆ ಇನ್ನೂರಕ್ಕೂ ಅಧಿಕ ಕೊಠಡಿಗಳ ಗೋಡೆ ಕುಸಿದು ಹೋಗಿದ್ದು ಇಪ್ಪತ್ತಕ್ಕೂ ಅಧಿಕ ಕಟ್ಟಡಗಳ ಮೇಲ್ಚಾವಣಿ ಕುಸಿದು ಕಟ್ಟಡ ಬಿದ್ದು ಹೋಗಿದೆ ಹೀಗಾಗಿ ಮಳೆಗಾಲದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಳತೀರದಾಗಿದೆ ತೀರದಾಗಿದೆ ಈಗಾಗಲೇ ಇಪ್ಪತ್ತು ಕೋಟಿ ಅಂದಾಜು ಹಾನಿಯ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳಿಸಲಾಗಿದೆ ಹಂತ ಹಂತವಾಗಿ ಕಟ್ಟಡವನ್ನ ದುರಸ್ತಿ ಹಾಗೂ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುತ್ತೆ ಅಂತ ಹಾವೇರಿ ಉಪನಿರ್ದೇಶಕ ಸುರೇಶ್ ಹೋಗಿ ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ಇಲ್ಲಿವರೆಗೆ ಒಟ್ಟು ನಮ್ಮಲ್ಲಿ ರಿಪೇರಿ ಇರತಕ್ಕಂಥ ಶಾಲೆಗಳ ಸಂಖ್ಯೆ ಐದುನೂರ ನಲವತ್ತೊಂದು ಐದುನೂರ ನಲವತ್ತೊಂದು ಶಾಲೆಗಳಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಕೋಟಿಗಳು ರಿಪೇರಿ ಮತ್ತು ಮೈನರ್ ರಿಪೇರ್ ಇದೇ ಎರಡು ರಿಪೇರಿ ನಾವು ಕೊಟ್ಟಿದ್ದೀವಿ ಒಂದು ನೂರ ಎರಡು ಕೊಠಡಿಗಳ ದುರಸ್ತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಅವರು ಆ ದುರಸ್ತಿಯನ್ನು ಸಹ ಮಾಡಲಿಕ್ಕೆ ಹಾಕ್ತಿದ್ದಾರೆ ಮತ್ತು ಹಣವನ್ನು ಸಹ ಅವರಿಗೆ ನಾವು ಬಿಡುಗಡೆ ಮಾಡಿದ್ದೇವೆ ಮೂರು ನಾಲ್ಕು ತಿಂಗಳು ಇನ್ನೊಂದು ಸೆಪ್ಟೆಂಬರು ಅಕ್ಟೋಬರ್ದೊಳಗೆ ನಾವೆಲ್ಲ ರಿಪೇರಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಉಳಿದ ಏನು ಅವುಗಳನ್ನು ಬಿಟ್ಟು ಉಳಿದಂಥ ರೂಮ್ಗಳು ಏನು ದುರಸ್ತಲ್ಲ ಈ ದುರಸ್ತಿಗೂ ಸಹ ನಾವು ನಮ್ಮ ಇಲಾಖೆಗೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ ತಾನು ಸಲ್ಲಿಸಿ ಅಲ್ಲಿಂದ ಏನು ಕ್ರಿಯಾಯೋಜನಗಳಿಗೆ ಅವರು ಹಾಕ್ತೇವೆ ಅಂತಂದರೆ ಅದರಲ್ಲಿ ಕ್ರಿಯಾಯೋಜನ ಮುಖಾಂತರವಾಗಿ ರಿಪೇರಿ ಆಗ್ತದೆ ಒಟ್ನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಸರ್ಕಾರಿ ಶಾಲೆಯ ನೂರಾರು ಕಟ್ಟಡಗಳು ಹಾನಿಯಾಗಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುತ್ತಾ ಕಾದ್ ನೋಡಬೇಕಾಗಿದೆ ನಾಗರಾಜತೆ ಫಕಿರಯ್ಯ ಪಬ್ಲಿಕ್ ಟಿವಿ ಹಾವೇರಿ